ಸ್ವಾಗತ. ನಾನು ಸುಗಂಧ. ತುತ್ತು ಅನ್ನ ತಿನ್ನುವ ಮೊದಲೇ ರೈತನನ್ನು ನೆನೆಯಬೇಕು ನಾವೆಲ್ಲರೂ. ಆದರೆ ಇದೇ ರೈತನಿಗೆ ಬೇಕಾಗುವ ಸೌಲಭ್ಯಗಳು ದೊರೆಯದಿದ್ದರೆ ರೈತರು ಹೋರಾಟದತ್ತ ಸಾಗಬೇಕಾಗುತ್ತದೆ. ಇಂದಿ ತಾಲೂಕಿನ ಜಳ್ಳಕ್ಕಿ ಗ್ರಾಮದಲ್ಲಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ರೇವಣ ಸಿದ್ದೇಶ್ವರ ಏತ ನೀರಾವರಿಗಾಗಿ ನಡೆಯುತ್ತಿರುವ ಹೋರಾಟ ಇವತ್ತು 10ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶ್ರೀಮಂತ್ ಕಾಪ್ಸೆಯವರು ಮಾತನಾಡಿದರು. ನಾವುಗಳು ರೈತರ ಮಕ್ಕಳಾಗಿ ಹುಟ್ಟಿದ್ದೇ ತಪ್ಪ. ನಾವುಗಳು ಯಾರಾದರೂ ರಾಜಕಾರಣಿ ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳಾಗಿ ಹುಟ್ಟಿದರೆ ನಮಗೂ ನೀರಿನ ಹಸುವಿನ ಕೊರತೆ ಇರುತ್ತಿರಲಿಲ್ವೇನೋ. ಇವತ್ತು 10ನೇ ದಿನಕ್ಕೆ ಕಾಲಿಟ್ಟರೂ ಸರ್ಕಾರ ನಮ್ಮ ಕಡೆಗೆ ನೋಡುತ್ತಿಲ್ಲ. ಹೀಗೆ ನಡೆದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ಬಹಳ ಶೋಚನೀಯ. ಈಗಲಾರರೂ ಸರ್ಕಾರ ರೈತರ ಕಡೆಗೆ ನೋಡದೆ ಹೋದರೆ ನಿನ್ನೆ ರಾಣೇಬೊನ್ನರ ತಾಲೂಕಿನ ಐರಾಣಿ ಗ್ರಾಮದ ರೈತ ಅಣ್ಣಪ್ಪ ಕಂದಾಟಿ ಎಂಬಾತನು 16 ವರ್ಷದ ರೈತ ಸಾಲಬಾದ ತಾಳದೆ ವಿದ್ಯುತ್ ಹಿಡಿದು ಪ್ರಾಣ ಬಿಟ್ಟಿದ್ದಾನೆ. ಹಾಗೆ ನಾವೆಲ್ಲರೂ ಪ್ರಾಣ ತ್ಯಾಗ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸುತ್ತಲಿನ 62 ಗ್ರಾಮದ ರೈತರೆಲ್ಲರೂ ತಮ್ಮ ತಲೆಗಳ ಮೇಲೆ ಕಲ್ಲುಗಳನ್ನು ಹೊತ್ತು ಗಂಟೆ ಗಂಟಲೆ ನಿಂತಿದ್ದರು. ಈ ಸಂದರ್ಭದಲ್ಲಿ ಕಪ್ಪನಿಂಬರ್ಗಿ ಗ್ರಾಮದ ಪಂಚಾಯತಿ ಅಧ್ಯಕ್ಷ ಅತ್ತಾರ್ಗೌಡ ಪಾಟೀಲ್, ಕಿಸಾನ್ ಸಂಘದ ಗುರುನಾಥ್ ಬಗ್ಲಿ, ಸೋಮಶೇಖರ್, ಸುರೇಶ್ ಚೇಬರ್ಗಿ, ಮಲ್ಗೌಡ ಪಾಟೀಲ್, ಬಸಗೌಡ ಹಳಕರೆ, ಪ್ರಕಾಶ್ ಪಾಟೀಲ್, ಕಾಶಿನಾಥ್ ಮದಗಿ ಹೀಗೆ ಇನ್ನಿತರು ಭಾಗವಹಿಸಿದ್ದರು ಈ ಹೋರಾಟದಲ್ಲಿ. ನೀರಾವರಿ ಹೋರಾಟಕ್ಕೆ ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಹೋರಾಟ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಇವತ್ತೇನಪ್ಪ ಅಂತಂದ್ರ ಇವತ್ತಿ ಹತ್ತು ಕೂಡ ಅದು ಶ್ರೀ ರೇವಣ ಸಿದ್ದೇಶ್ವರ ಏಕ ನೀರಾವರಿ ಸಲುವಾಗಿ ಹೋರಾಟ ದಿನನಿತ್ಯ ನಡೀತಾ ಇದೆ. ನಿನ್ನೆ ಕಪ್ಪು ಪ್ರದೇಶ ಇದೆ, ಇವತ್ತ ಕಲ್ಲು ಹೊತ್ತುಗಳು. ಯಾಕೆ ಕಲ್ಲು ಹೊತ್ತುಗಳು ಅಂದ್ರೆ 10 ದಿವಸ ಆದ್ರೆ ಯಾರು ತಾಕುವಲ್ಲಿ ಕಲ್ಲು ಹೊಡ್ಬೇಕಾಗಿದೆ ರೈತರು. ನೀರಾವರಿ ಹೋರಾಟ ಪಾತಂದ್ರ ಇದು ಎಲ್ಲರೂ ಬೇಕಾಗಿದೆ. ಇದು ಪಕ್ಷಾತೀತ ಹೋರಾಟ. ಇಡೀ ನಮ್ಮ ದೇಶದೊಳಗ ಯಾರು ಸಂಕಷ್ಟದಲ್ಲಿದ್ದಾರಪ್ಪ ಅಂತಂದ್ರೆ ರೈತರು ಮಾತ್ರ. ರೈತರು ಕೃಷಿಕರು ಪಡುವ ದುಡಿಯಂತ ಒಬ್ಬ ಕೂಲಿಕಾರರು. ಈಗ ನಮ್ಮ ದೇಶದ ರಕ್ಷಣೆ ಮಾಡೋರು ಯಾರೇ ಇದ್ದ, ಒಬ್ಬ ಸೈನಿಕ, ಒಬ್ಬ ಒಕ್ಕಲಿಗ, ಒಕ್ಕಲಿಗೆ ಒಕ್ಕಲಿದ್ದರು ಬಿಟ್ಟು ಕರೋದು ಈ ದೇಶ. ನಾವು ಬೇಕಿಲ್ಲಪ್ಪ ಅಂದ್ರೆ ಮಾಡ್ತಿದ್ದಾರೆ ಎಲ್ಲ ಜನ. ಅದಕ್ಕೆ ನಾವು ಅನ್ನ ಹಾಕುವಂತ ರೈತರಿಗೆ ನಾವು ಈ ಸರ್ಕಾರ ನೋಡಲಾಗದ ಕೇಳಲಾಗದ. ನಾವು ಏನ್ ಕೇಳಕತ್ತೀವಪ್ಪ ಅಂತಂದ್ರೆ ನಾವು ಯಾವಾಗಲೂ ಪದೇ ಪದೇ ಏನ ಇಲ್ಲದೆ ನಾವು ಎಲ್ಲ ರೈತರು ಕಂಗಲಾಗಿದ್ದೇವೆ.